इलेक्शन सिद्धतियल जनार्दन रेड्डी सीबीआई विशेष न्यायालय शॉक कोट्टिदे। जनार्दन रेड्डी कोप्पळ गंगावती भागदल्लि बिरुसिन प्रचारवन्न आरंभिसिद्रु, समावेशगळन्न आरंभिसिद्रु, कार्यकर्तर सभेगळन्न माडिद्रु, बेंबलिगर जोते संवाद नडेसिद्रु। आदरे ईग सीबीआई विशेष न्यायालय अवरिगे समन्स जारी माडिदे। बेरे बेरे देशगळल्लि बंडवाळ हूडिके माडिरो आरोप ईग केळबंदिदे। बंडवाळ पत्ते हच्चोदक्के तनिखा तंडक्के मनवी माडलागिदेयंते। हागागि नाल्कु देशगळिगे मनवी माडिदे सीबीआई विशेष न्यायालय। आ नाल्कु देशगळु स्विट्जरलैंड, सिंगापुर मत्तु अरब देशद एरडु देशगळु। सो इन्नु बहळष्टु देशगळ जोतेगे जनार्दन रेड्डी वहिवाटन्न माड्कोंडिद्दारे। अंद्रे देशगळ जोते अंतंद्रे देशद सरकार जोते अंतल्ल, आ देशदल्लि वहिवाटगळन्न जनार्दन रेड्डी नडेसुत्तिद्दारे। 2009 मत्तु 10र अवधियल्लि अक्रमवागि अदिरु माराट माडिद्दारे। 7-8 मिलियन मेट्रिक टन अदिरु माराट आगिदे अन्नुवंत कंप्लेंट, अदर संबंधितवागि ईग जनार्दन रेड्डी अवरिगे सीबीआई विशेष न्यायालय मत्तोंदु समन्स जारी माडिदे। ಜೊತೆಗೆ ನಾಲ್ಕು ದೇಶಗಳಿಗೂ ಕೂಡ ಮನವಿ ಮಾಡ್ಕೊಂಡಿದೆ ಸಿಬಿಐ ವಿಶೇಷ ನ್ಯಾಯಾಲಯ ಬಂಡವಾಳಗಳ ಪತ್ತೆ ಹಚ್ಚೋದಕ್ಕೆ। ಅಂದ್ರೆ ನಿಮ್ಮ ಕಡೆ, ನಿಮ್ಮ ದೇಶದಲ್ಲಿ ಇಂಥ ಇಂಥ ವ್ಯಕ್ತಿಗೆ ಸೇರಿರುವಂತ ಯಾವುದಾದರೂ ಆಸ್ತಿ ಇದೆಯಾ ಅನ್ನೋ ಪ್ರಶ್ನೆಯನ್ನ ಆ ದೇಶದ ರೆಸ್ಪೆಕ್ಟಿವ್ ಸರ್ಕಾರಗಳಿಗೆ ಈಗಾಗಲೇ ಕಳುಹಿಸಲಾಗಿದೆ। ಒಟ್ಟಾರೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ, ಚುನಾವಣಾ ಜೋಶಲ್ಲಿ ಇದ್ದಂತ 25-30 ಸ್ಥಾನ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಂತ ಜನಾರ್ದನ್ ರೆಡ್ಡಿಗೆ ಸಿಬಿಐ ವಿಶೇಷ ನ್ಯಾಯಾಲಯ ಸಂಪೂರ್ಣವಾಗಿ ಶಾಕ್ ಕೊಟ್ಟಿದೆ। ಸೋ ಮುಂದೇನಾಗುತ್ತೆ, ಇದನ್ನ ಯಾರು ಯಾವ ರೀತಿ ಸ್ವೀಕಾರ ಮಾಡುತ್ತಾರೆ, ಕೇವಲ ಇದೊಂದು ಕಂಪ್ಲೈಂಟ್ ಅದಕ್ಕೆ ಜಾರಿಯಾಗಿರುವ ಸಮನ್ಸ್ ಆಗಿ ಉಳಿಯುತ್ತಾ ಅಥವಾ ಬಿಜೆಪಿ ಮೇಲೆ ಆರೋಪ ಬರುತ್ತಾ, ಖಂಡಿತ ಬಂದೇ ಬರುತ್ತೆ, ಬಿಜೆಪಿ ಅವರೇ ಇದನ್ನೆಲ್ಲ ಮಾಡುತ್ತಿದ್ದಾರೆ ಅನ್ನೋದು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗೋ ಸಾಧ್ಯತೆ ಇದೆ। ಅವರ ಅಭಿಮಾನಿಗಳು, ಅವರ ಬೆಂಬಲಿಗರೇ ಈ ಮಾತುಗಳನ್ನು ಹೇಳಬಹುದು। ಆದರೆ ಸದ್ಯಕ್ಕೆ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ದೊಡ್ಡ ಶಾಕ್ ಇದು, ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ। ಬಳ್ಳಾರಿ ಪ್ರವೇಶ ಇರಲಿಲ್ಲ ಅನ್ನೋ ಕಾರಣಕ್ಕೆ ಗಂಗಾವತಿಯಲ್ಲಿ ಮನೆ ಮಾಡಿದ್ರು, ಒಂದೇ ಲೇಔಟ್ ನಲ್ಲಿ ಮೂರು ಮನೆ ಮಾಡಿದ್ರು, ಆ ಮನೆಯಿಂದಲೇ ಹೊಸದಾಗಿ ತನ್ನ ರಾಜಕೀಯ ಜೀವನವನ್ನ ಆರಂಭ ಮಾಡಿದ್ರು, ಹೊಸ ಪಕ್ಷ ಘೋಷಣೆ ಮಾಡಿದ್ರು, ಬಿಜೆಪಿ ಜೊತೆ ನಾನು ಮುಂದುವರಿಯೋದಿಲ್ಲ ಅನ್ನೋದನ್ನ ಹೇಳಿದ್ರು। ಇವೆಲ್ಲ ಹೇಳಿಕೆಗಳ ನಂತರ ಪ್ರಚಾರವನ್ನೂ ಕೂಡ ಭರದಿಂದ ಮಾಡ್ತಾ ಇದ್ದಂತ ಜನಾರ್ದನ್ ರೆಡ್ಡಿ ಅವರಿಗೆ ಈ ವಿಚಾರ, ಅಂದ್ರೆ ಇವತ್ತು ಆಗಿರುವಂತ ವಿಚಾರ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ। ಸೊ ಸಿಬಿಐ ವಿಶೇಷ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ। ಈ ಕೇಸ್ ಎಲ್ಲಿ ಹೋಗುತ್ತೆ, ಯಾವಾಗ ವಿಚಾರಣೆ ಆಗುತ್ತೆ, ಯಾವಾಗ ಸಿಬಿಐ ಜನಾರ್ದನ್ ರೆಡ್ಡಿ ಅವರಿಗೆ ಬುಲಾವ್ ಕೊಡುತ್ತೆ, ಚುನಾವಣೆಗೆ ಇದೇನಾದರೂ ಎಫೆಕ್ಟ್ ಆಗುತ್ತಾ, ಕಾದು ನೋಡಬೇಕು।